Welcome back. In previous class, we have discussed about the root system and shoot system. In today's class, I am going to discuss inflorescence. What is inflorescence? Inflorescence means pushpamanjari anta karitevi. Pushpamanjari or inflorescence means the bunch of flower or group of flower is called inflorescence. Is called inflorescence anta karitevi. Iga hoo guccha ee riti enagirutte andre tudi olagade plant olagade hoo enagirutandre illa gumpu gumpu agirtavu. So aa hoovina gumpige enantevi inflorescence or pushpa manjari anta karitevi. So inflorescence olagade now two types aagi martivi. These are racemose inflorescence and cymose inflorescence. Inflorescence, these are two types. The first one, racemose inflorescence. Here, the flowers, they are arranged in a axis, and that axis is called peduncle. Peduncle. ಇಲ್ಲೆಲ್ಲಾ ಫ್ಲವರ್ಸ್ ಏನಾಗಿರ್ತವು ಒಂದೇ ಎಕ್ಸಿಸ್ ಗೆ ಅರೇಂಜ್ಮೆಂಟ್ ಆಗಿರ್ತವು. ಸೊ ಈ ಎಕ್ಸಿಸ್ ಅನ್ನ ನಾವು ಪೆಡೆಂಕಲ್ ಅಂತ ಕರಿತೇವೆ. ಫಸ್ಟ್ ಒನ್ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್. ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ಮೀನ್ಸ್ ಇಟ್ ಈಸ್ ದ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್ ಇನ್ ವಿಚ್ ದ ಫ್ಲವರ್ಸ್ ಆರ್ ದ ಪೆಡೆಂಕಲ್ ಶೋಸ್ indefinite growth due to the presence of active growing point. The peduncle, ee peduncle enagirtiti indefinite growth agirtadu due to the presence of active growing point. Illi complete agi peduncle enagirtiti andre hage complete agi growth aagta hogtirtadu. So aa riti inflorescence ittu andre da navu racemose inflorescence anta karitevi. So illi racemose inflorescence olagade yav riti flowers arrangement agirtavu. Racemose inflorescence, the flowers are arranged in acropetal succession. The flowers are arranged in acropetal succession. Acropetal succession means the older flowers are present at the lower side or outer side, and the younger flowers are present at the middle or at the inside of the inflorescence. That arrangement is called acropetal succession anta karitevu. So older flowers andre yavu hale flowers means aralidu flowers irtavu. So aa flowers en irtavu dandi irtavu. So in young flowers yavu mogirtavu avenagirtavu andre tip olagade irtavu. ಸೊ ಆ ರೀತಿ ಫ್ಲವರ್ಸ್ ಅರೇಂಜ್ಮೆಂಟ್ ಆಗಿತ್ತು ಅಂದ್ರೆ ಅದನ್ನ ಎಕ್ರೋಪೆಟಲ್ ಸಕ್ಸೆಷನ್ ಅಂತ ಕರೀತಾರೆ. ಸೊ ದೀಸ್ ಆರ್ ದ ಓಲ್ಡರ್ ಫ್ಲವರ್ಸ್ ಅಂಡ್ ದೀಸ್ ಆರ್ ಯಂಗರ್ ಫ್ಲವರ್ಸ್. ದ ಓಲ್ಡರ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಅಟ್ ದ ಬೇಸ್ ಆಫ್ ಇನ್ಫ್ಲೋರೆಸೆನ್ಸ್ ಅಂಡ್ ದ ಯಂಗರ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಅಟ್ ದ ಮಿಡಲ್ ಆಫ್ ಇನ್ಫ್ಲೋರೆಸೆನ್ಸ್. ದಟ್ ಈಸ್ ಕಾಲ್ಡ್ ಎಕ್ರೋಪೆಟಲ್ ಸಕ್ಸೆಷನ್ ಅಂತ ಕರೀತಾರೆ. ಸೊ ಇಲ್ಲೇ ಫ್ಲವರ್ ಓಪನಿಂಗ್ ಹೆಂಗಿರ್ತೈತಿ ಅಂದ್ರೆ ಸೆಂಟ್ರಿಪೆಟಲ್
The flowers are open in a centripetal centripetal ಒಳಗಡೆ ಏನಾಗಿರ್ತಾವು ಅರಳ್ತಿರ್ತಾವ. ಸೊ ಸೆಂಟ್ರಿಪೆಟಲ್ ಅಂದ್ರೆ ಏನು? ದ ಔಟ್ ಸೈಡ್ ಫ್ಲವರ್ಸ್ ಆರ್ ದ ಲೋವರ್ ಲೋವರ್ ಸೈಡ್ ಓಲ್ಡರ್ ಫ್ಲವರ್ಸ್ ಏನಾಗಿರ್ತಾವ ಮೊದಲು ಅರಳಿ ಆಮೇಲೆ ಏನಾಗಿರ್ತಾವ ಅಂದ್ರೆ ಎಂಗರ್ ಫ್ಲವರ್ಸ್ ಅರಳ್ತಿರ್ತಾವ. ಸೊ ಅದನ್ನ ನಾವು ಸೆಂಟ್ರಿಪೆಟಲ್ ಅಂತ ಕರಿತೇವೆ. ಎಕ್ರೋಪೆಟಲ್ ಸಕ್ಸೆಷನ್ ಮೀನ್ಸ್ ಓಲ್ಡರ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಅಟ್ ದ ಲೋವರ್ ಸೈಡ್ ಅಂಡ್ ಎಂಗರ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಅಟ್ ದ ಟಿಪ್ ಅಂತ ಕರಿತೀವಿ. ಸೊ ಆ ರೀತಿ ಅರೇಂಜ್ಮೆಂಟ್ ಅನ್ನ ಎಕ್ರೋಪೆಟಲ್ ಸಕ್ಸೆಷನ್ ಅಂತ ಕರಿತೇವೆ. ಸೊ ಸೆಂಟ್ರಿಪೆಟಲ್ ಸಕ್ಸೆಷನ್ ಅಂದ್ರೇನು? ಫಸ್ಟ್ ಹೊರಗಡೆ ಇರುವಂತ ಈಗ ಫಾರ್ ಎಕ್ಸಾಂಪಲ್ ರೌಂಡ್ ಇತ್ತು ಫ್ಲವರ್ ಇನ್ಫ್ಲೋರೆಸೆನ್ಸ್ ರೌಂಡ್ ಇತ್ತು ಅಂದ್ರೆ ಇಲ್ಲಿ ಹೊರಗಡೆ ಇರುವಂತ ಫ್ಲವರ್ಸ್ ಮೊದಲು ಅರಳಿ ಆಮೇಲೆ ಏನಾಗಿರ್ತಾವ ಅಂದ್ರೆ ಒಳಗಡೆ ಇರುವಂತ ಫ್ಲವರ್ಸ್ ಮಿಡಲ್ ಫ್ಲವರ್ಸ್ ಅರಳ್ತಿರ್ತಾವ. ಸೊ ಅದ್ ನಾವು ಸೆಂಟ್ರಿಪೆಟಲ್ ಓಪನಿಂಗ್ ಅಂತ ಕರಿತೇವೆ. ಸೊ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಯಾವು? ಫಸ್ಟ್ ಒನ್ ಎಕ್ರೋಪೆಟಲ್ ಸಕ್ಸೆಷನ್ ಒಂದು, ದೆನ್ ಸೆಕೆಂಡ್ ಒನ್ ಸೆಂಟ್ರಿಪೆಟಲ್ ಓಪನಿಂಗ್. ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್. ಎಕ್ಸಾಂಪಲ್ ಕ್ರೋಟೋಲೇರಿಯಾ. ಕ್ರೋಟೋಲೇರಿಯಾ ಇಲ್ಲಿ ನೀವು ಕ್ರೋಟೋಲೇರಿಯಾ ಒಳಗಡೆ ಫ್ಲವರ್ಸ್ ಫಾರ್ ಎಕ್ಸಾಂಪಲ್ ನೀವು ಈಸಿಲಿ ನೋಡಿರುವಂತ ಫ್ಲವರ್ಸ್ ಚೌಳಿಕಾಯಿ ಆಗಿರ್ಬೋದು ಆರ್ ಅವರಿಕಾಯಿ ಒಳಗಡೆ ಆಗಿರ್ಬೋದು. ಸೊ ಇಲ್ಲಿ ಏನಾಗಿರ್ತಾವ ಅಂದ್ರೆ ಫ್ಲವರ್ಸ್ ಈ ರೀತಿ ಉದ್ದ ಈ ರೀತಿ ಫ್ಲವರ್ಸ್ ಇರ್ತಾವ. ಸೊ ಇಲ್ಲಿ ಏನಾಗಿರ್ತೈತಿ ಫ್ಲವರ್ಸ್ ಒಳಗಡೆ ಓಲ್ಡರ್ ಫ್ಲವರ್ಸ್ ಹಳೆ ಫ್ಲವರ್ಸ್ ಕೆಳಗಡೆ ಇರ್ತಾವ. ಇನ್ನು ತುದಿ ಒಳಗಡೆ ಏನಾಗಿರ್ತಾವ ಅಂದ್ರೆ ಮಗ್ಗಿ ತರ ಹೂ ಮಗ್ಗಿ ಮಗ್ಗಿ ಎಲ್ಲ ಏನಾಗಿರ್ತಾವ ತುದಿ ಒಳಗಡೆ ಪ್ರೆಸೆಂಟ್ ಇರ್ತಾವ. ಸೊ ಕ್ರೋಟೋಲೇರಿಯಾ ಆಗಿರ್ಬೋದು. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊರಿಯಾಂಡರ್. ನೀವು ಕೊತ್ತಂಬರಿ ಸೊಪ್ಪಾಗಿರ್ಬೋದು ಅಲ್ಲಿನೇ ನೋಡ್ತೀರಿ ನೀವು. ಎಂಗರ್ ಫ್ಲವರ್ಸ್ ಏನಾಗಿರ್ತಾವ ಮಿಡಲ್ ಒಳಗಡೆ ಇರ್ತಾವ, ದೆನ್ ಓಲ್ಡರ್ ಫ್ಲವರ್ಸ್ ಏನಿರ್ತಾವ ಔಟ್ ಸೈಡ್ ಇರ್ತಾವ. ಸೊ ಈ ರೀತಿ ಫ್ಲವರ್ಸ್ ಗೆ ನಾವು ಏನಂತೀವಿ ಅರೇಂಜ್ಮೆಂಟ್ ಅನ್ನ ಎಕ್ರೋಪೆಟಲ್ ಸಕ್ಸೆಷನ್. ಸೊ ಈ ರೀತಿ ಇನ್ಫ್ಲೋರೆಸೆನ್ಸ್ ಇತ್ತು ಅಂದ್ರೆ ನಾವು ರೆಸಿಮೋಸ್ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್ ಅಂತ ಕರಿತೇವೆ. ದಿಸ್ ಈಸ್ ದ ಫಸ್ಟ್ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್. ಸೆಕೆಂಡ್ ಒನ್ ಸೈಮೋಸ್ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್. ಸೈಮೋಸ್ ಇನ್ಫ್ಲೋರೆಸೆನ್ಸ್ ಸೈಮೋಸ್ ಇನ್ಫ್ಲೋರೆಸೆನ್ಸ್ ಮೀನ್ಸ್ ಹಿಯರ್ ದ ಬ್ರಾಂಚ್ ಆರ್ ದ ಮೇನ್ ಎಕ್ಸಿಸ್ ಡಸ್ ನಾಟ್ ಗ್ರೋ ಕಂಟಿನ್ಯೂಸ್ಲಿ ದ ಫ್ಲವರ್ ಈಸ್ ಪ್ರೆಸೆಂಟ್ ಆಟ್ ದ ಟರ್ಮಿನಲ್ ಫ್ಲವರ್ ಈಸ್ ಪ್ರೆಸೆಂಟ್ ಆಟ್ ದ ಟರ್ಮಿನಲಿ ಆನ್ ದ ಮೇನ್ ಎಕ್ಸಿಸ್ ಆನ್ ದ ಮೇನ್ ಎಕ್ಸಿಸ್. ಸೊ ಇಲ್ಲಿ ಸೈಮೋಸ್ ಇನ್ಫ್ಲೋರೆಸೆನ್ಸ್ ಮೀನ್ಸ್ ಫ್ಲವರ್ ಒಳಗಡೆ ಸ್ಟೆಮ್ ಇದ್ದಿದ್ದು ಆರ್ ಇನ್ಫ್ಲೋರೆಸೆನ್ಸ್ ಇದ್ದಿದ್ದು ಕಂಟಿನ್ಯೂಸ್ ಆಗಿ ಗ್ರೋತ್ ಆಗುದಿಲ್ಲ. ವೆನ್ ದ ಇನ್ಫ್ಲೋರೆಸೆನ್ಸ್ ಈಸ್ ಫಾರ್ಮ್ ಆನ್ ದಟ್ ಟೈಮ್ ದಟ್ ಗ್ರೋತ್ ವಿಲ್ ಬಿ ಸ್ಟಾಪ್. ಯಾವಾಗ ಇನ್ಫ್ಲೋರೆಸೆನ್ಸ್ ಫಾರ್ಮೇಶನ್ ಆಗ್ತಿತ್ತು ಸೊ ಅಲ್ಲಿಗೆ ಏನಾಗ್ತದ ಅದ್ರದ್ದು ಗ್ರೋತ್ ಇದ್ದಿದ್ದು ಸ್ಟಾಪ್ ಆಗ್ಬಿಡ್ತದೆ. ಅಂಡ್ ದ ಫ್ಲವರ್ ಈಸ್ ಪ್ರೆಸೆಂಟ್ ಟರ್ಮಿನಲಿ ಆನ್ ದ ಮೇನ್ ಎಕ್ಸಿಸ್. ಇದ್ರದ್ದು ಮೇನ್ ಎಕ್ಸಿಸ್ಗೆ ಇದ್ರ ಟಿಪ್ ಏನಾಗಿರ್ತದೆ ಫ್ಲವರ್ ಪ್ರೊಡ್ಯೂಸ್ ಆಗಿರ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಸೈಮೋಸ್ ಟೈಪ್ ಆಫ್ ಇನ್ಫ್ಲೋರೆಸೆನ್ಸ್. ಈಗ ರೆಸಿಮೋಸ್ ಟೈಪ್ ಒಳಗಡೆ ಏನಾಗಿತ್ತು ಎಕ್ರೋಪೆಟಲ್ ಸಕ್ಸೆಷನ್ ಆಗಿತ್ತು. ಇನ್ ಸೈಮೋಸ್ ಟೈಪ್ ಒಳಗಡೆ ಫ್ಲವರ್ಸ್ ಯಾವ ರೀತಿ ಅರೇಂಜ್ಮೆಂಟ್ ಆಗಿರ್ತಾವ? ಇನ್ ಸೈಮೋಸ್ ಇನ್ಫ್ಲೋರೆಸೆನ್ಸ್ ದ ಫ್ಲವರ್ಸ್ ಆರ್ ಅರೇಂಜ್ಡ್ ಇನ್ ಬೇಸಿಪೆಟಲ್ ಸಕ್ಸೆಷನ್. ಬೇಸಿಪೆಟಲ್ ಸಕ್ಸೆಷನ್ ಮೀನ್ಸ್ ಹಿಯರ್ ಇಟ್ ಈಸ್ ದ ಪೆಡೆಂಕಲ್ ಅಂಡ್ ದ ಓಲ್ಡರ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆಟ್ ದ ಟಿಪ್ ಆಫ್ ದ ಇನ್ಫ್ಲೋರೆಸೆನ್ಸ್ ಅಂಡ್ ದ ಎಂಗರ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಅಟ್ ದ ಬೇಸ್ ಆಫ್ ಇನ್ಫ್ಲೋರೆಸೆನ್ಸ್. ದೀಸ್ ಆರ್ ದ ಓಲ್ಡರ್ ಫ್ಲವರ್ಸ್
The older flowers are present at the tip of inflorescence and younger flowers they are present at the base. ಕೆಳಗಡೆ ಮೊಗ್ಗುಗಳು ಏನಾಗಿರ್ತಾವು ಕೆಳಗಡೆ ಇರ್ತಾವು ಇನ್ ಅರಳಿದ್ದು ಫ್ಲವರ್ಸ್ ಏನಾಗಿರ್ತಾವ ಅಂದ್ರೆ ಮೇಲ್ಗಡೆ ತುದಿ ಒಳಗಡೆ ಪ್ರೆಸೆಂಟ್ ಇರ್ತಾವ ಸೊ ಈ ರೀತಿ ಫ್ಲವರ್ಸ್ ಪ್ರೆಸೆಂಟ್ ಅರೇಂಜ್ಮೆಂಟ್ ಅನ್ನು ನಾವು ಬೇಸಿ ಪೆಟಲ್ ಸಕ್ಸೆಷನ್ ಅಂತ ಕರೀತೇವೆ ಸೊ ಈ ರೀತಿ ಅರೇಂಜ್ಮೆಂಟ್ ಆಗಿತ್ತು ಅಂದ್ರೆ ಅದನ್ನ ಬೇಸಿ ಪೆಟಲ್ ಸಕ್ಸೆಷನ್ ಅಂತ ಕರೀತೀವಿ ಸೊ ವಾಟ್ ಆರ್ ದಿ ಡಿಫರೆನ್ಸ್ ಬಿಟ್ವೀನ್ ಸೈಮೋಸ್ ಇನ್ಫ್ಲೋರೆಸೆನ್ಸ್ ಅಂಡ್ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ಹಿಯರ್ The example for cymose inflorescence. Example, calotropis. Calotropis means ekigida. ನೀವು ekigida ಒಳಗಡೆ ನೋಡಿರಬಹುದು ಅರಳಿದ್ದು ಫ್ಲವರ್ಸ್ ಏನಿರ್ತಾವು ಮಿಡಲ್ ಇರ್ತಾವು ಅರಳಿದ್ದು ಫ್ಲವರ್ಸ್ ಎಲ್ಲ ಮಿಡ್ಲ್ ಇರ್ತಾವು ಇನ್ನು ಕೆಳಗಡೆ ದಂಡಿಗೆ ಏನಾಗಿರ್ತಾವ ಅಂದ್ರೆ ಮೊಗ್ಗುಗಳು ಇರ್ತಾವು ಸೊ ಈ ರೀತಿ ಅರೇಂಜ್ಮೆಂಟ್ ಆಗಿತ್ತು ಅಂದ್ರೆ ನಾವು ಬೇಸಿ ಪೆಟಲ್ ಸಕ್ಸೆಷನ್ ಅಂತ ಕರಿತೀವಿ Then what are the difference between cymose inflorescence and racemose inflorescence? Racemose inflorescence and second one cymose inflorescence. Racemose inflorescence means here the main axis will continuously growing in a position so ಇಲ್ಲಿ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ಏನಾಗಿರುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಿರ್ತೈತಿ ನೆಕ್ಸ್ಟ್ ಸೈಮೋಸ್ ಇನ್ಫ್ಲೋರೆಸೆನ್ಸ್ ಒಳಗಡೆ ಮೇಲ್ ಆಕ್ಸಿಸ್ ಡಸ್ ನಾಟ್ ಕಂಟಿನ್ಯೂಸ್ಲಿ ಗ್ರೋತ್ ಆಗ್ತಿರುವುದಿಲ್ಲ ನೆಕ್ಸ್ಟ್ ಇನ್ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ಒಳಗಡೆ ಫ್ಲವರ್ಸ್ ಏನಾಗಿರ್ತಾವ ಅಂದ್ರೆ ದೇ ಆರ್ ಅರೇಂಜ್ಡ್ ಇನ್ ಅಕ್ರೋಪೆಟಲ್ ಸಕ್ಸೆಷನ್ ಒಳಗಡೆ ಏನಾಗಿರ್ತಾವ ಅರೇಂಜ್ಮೆಂಟ್ ಆಗಿರ್ತಾವ ಇನ್ ಸೈಮೋಸ್ ಇನ್ಫ್ಲೋರೆಸೆನ್ಸ್ ಒಳಗಡೆ ಬೇಸಿ ಪೆಟಲ್ ಸಕ್ಸೆಷನ್ ಒಳಗಡೆ ಫ್ಲವರ್ಸ್ ಏನಾಗಿರ್ತಾವ ಅರೇಂಜ್ಮೆಂಟ್ ಆಗಿರ್ತಾವ ಸಕ್ಸೆಷನ್ ದೆನ್ ಎಕ್ಸಾಂಪಲ್ ಕ್ರೋಟೋಲೇರಿಯಾ ಕೊರಿಯಾಂಡರ್ ದೆನ್ ಸೈಮೋಸ್ ಇನ್ಫ್ಲೋರೆಸೆನ್ಸ್ ಎಕ್ಸಾಂಪಲ್ Calotropis, hibiscus. These are the two examples for cymose inflorescence. These are the main important difference between racemose inflorescence and cymose inflorescence. Then next one, flower. Flower, it is. ಇನ್ ಎಂಜಿಯೋಸ್ಪರ್ಮ್ಸ್ ಎಂಜಿಯೋಸ್ಪರ್ಮ್ಸ್ ಅಂದ್ರೆ ಯಾವು ಹೂ ಬಿಡುವಂತ ಸಸ್ಯಗಳನ್ನು ನಾವೇನಂತೀವಿ ಎಂಜಿಯೋಸ್ಪರ್ಮ್ಸ್ ಅಂತ ಕರಿತೇವೆ ಅವನೇ ನಾವು ಆವೃತ ಸಸ್ಯಗಳು ಅಂತಾನು ಕರಿತೇವೆ ಸೊ ಇಲ್ಲಿ ಫ್ಲವರ್ಸ್ ಎಂಜಿಯೋಸ್ಪರ್ಮ್ಸ್ ಒಳಗಡೆ ದ ಫ್ಲವರ್ ಈಸ್ ಕನ್ಸಿಡರ್ ಆಸ್ ದ ರೀಪ್ರೊಡಕ್ಟಿವ್ ಪಾರ್ಟ್ ಅಂತ ಅದನ್ನ ಫ್ಲವರ್ ಅನ್ನ ಕನ್ಸಿಡರ್ ಮಾಡ್ತೇವೆ ದೆನ್ ವಾಟ್ ಈಸ್ ಫ್ಲವರ್ ಫ್ಲವರ್ ಮೀನ್ಸ್ ಇಟ್ ಈಸ್ ಮಾಡಿಫೈಡ್ ಶೂಟ್ modified shoot and the flower is considered as it is considered as the reproductive part of a plant so modified shoot andre enu melgade iruvanta stem ಯಂಗ್ ಸ್ಟೆಮ್ ಅನ್ನ ನಾವು ಶೂಟ್ ಅಂತ ಕರಿತೀವಿ ಫ್ಲವರ್ ಅನ್ನ ಮಾಡಿಫೈಡ್ ಶೂಟ್ ಅಂತ ಕರಿತೀವಿ ಸೊ ಈ ಫ್ಲವರ್ ಅನ್ನ ನಾವು ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಪ್ಲಾಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ದೆನ್ ವಾಟ್ ಆರ್ ದ ಮೇನ್ ಪಾರ್ಟ್ಸ್ ಆಫ್ ದ ಫ್ಲವರ್ ಈಗ ಫ್ಲವರ್ ಒಳಗಡೆ ಮೇನ್ ಪಾರ್ಟ್ಸ್ ಯಾವ್ಯಾವ ಇರ್ತಾವು ಸೊ ದ ಫ್ಲವರ್ ಇಟ್ ಹ್ಯಾಸ್ ಅ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಅಂಡ್ ದಟ್ ಈಸ್ ಕಾಲ್ಡ್ ಪೆಡಿಸಿಲ್ ಫ್ಲವರ್ ತುಂಬ ಏನಿರ್ತದ ಸೊ ಆ ತುಂಬನ ನಾವು ಪೆಡಿಸಿಲ್ ಅಂತ ಕರಿತೇವೆ ದ ಸ್ಟಾಕ್ ಆಫ್ ದ ಫ್ಲವರ್ ಈಸ್ ಕಾಲ್ಡ್ ಪೆಡಿಸಿಲ್ ಅಂಡ್ ಹಿಯರ್ ದ ಸ್ಟಾಕ್ ಆಫ್ ದ ಫ್ಲವರ್ ಗೆಟ್ ಇಸ್ ಅ ಸ್ವೆಲನ್ ಅದೇನಾಗಿರ್ತೈತೆ ಅಂದ್ರೆ ಲಿಟಲ್ ಬಿಟ್ ಅದರ ಟಿಪ್ ಒಳಗಡೆ ಸ್ವೆಲ್ ಆಗಿರ್ತದೆ ಈ ರೀತಿ ನಿಮ್ಗೆ ಇಲ್ಲಿ ದಪ್ಪ ಆಗಿದ್ದ ಸ್ಟ್ರಕ್ಚರ್ ಕಾಣಿಸ್ತದ ಸೊ ಈ ಸ್ವೆಲನ್ ಸ್ಟ್ರಕ್ಚರ್ ಅನ್ನ ನಾವು ಏನಂತ ಕರಿತೇವೆ
thalamus anta karite. The solen structure of the flower is called thalamus. Thalamus. Then, all the floral parts, calyx, corolla, androecium and gynoecium, they are arranged on the thalamus. E thalamus melgade enagirtav andre ille floral parts ellanu arrangement agirtav. Then, here in some flowers they are having pedicel, in some flowers the pedicel is absent. If the flower has pedicel, those flowers are called pedicellate flowers. Flowers olagade enagirtavu pedicels present irtavu, in some flowers olagade pedicels absent irtavu. Pedicel present ittu andre adanna namu pedicellate flowers anta karitevi. For example, ನೀವು ದಾಶವಾಳ ಹೂ ನೋಡಿರ್ಬೋದು. ಸೊ ದಾಶವಾಳ ಹೂಗೆ ಏನಾಗಿರ್ತದ, ಗ್ರೀನ್ ಕಲರ್ ಪೆಡಿಸಿಲ್ ಪ್ರೆಸೆಂಟ್ ಇರ್ತೈತಿ. ಸೊ ಪೆಡಿಸಿಲ್ ಪ್ರೆಸೆಂಟ್ ಇತ್ತು ಅಂದ್ರೆ ನಾವು ಆ ಫ್ಲವರ್ ಅನ್ನ ಪೆಡಿಸಿಲೇಟ್ ಫ್ಲವರ್ಸ್ ಅಂತ ಕರಿತೇವೆ. ಇನ್ ಸಮ್ ಫ್ಲವರ್ಸ್ ಒಳಗಡೆ ಪೆಡಿಸಿಲ್ ಅಬ್ಸೆಂಟ್ ಇರ್ತದೆ. ಸೊ ಅಂತ ಫ್ಲವರ್ಸ್ ಅನ್ನ ನಾವು ಸಸೈಲ್ ಫ್ಲವರ್ಸ್ ಅಂತ ಕರಿತೇವೆ. ದ ಪೆಡಿಸಿಲ್ ಈಸ್ ಅಬ್ಸೆಂಟ್, ದೋಸ್ ಫ್ಲವರ್ಸ್ ಆರ್ ಕಾಲ್ಡ್ ಸಸೈಲ್ ಫ್ಲವರ್ಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಉತ್ತರಾಣಿ ಒಳಗಡೆ ನೋಡ್ತೀರ, ಹೂವಿನ ಒಳಗಡೆ ಏನಿರುವುದಿಲ್ಲ, ಪೆಡಿಸಿಲ್ ಅಬ್ಸೆಂಟ್ ಇರ್ತದೆ. ಸೊ ಅದನ್ನ ನಾವು ಸಸೈಲ್ ಫ್ಲವರ್ಸ್ ಅಂತ ಕರಿತೇವೆ. ದೆನ್ ದ ಫ್ಲವರ್ ಇಟ್ ಹ್ಯಾಸ್ ದ ಮೋ ಇಂಪಾರ್ಟೆಂಟ್ ಫೋರ್ ಓರಲ್ಸ್. ದೀಸ್ ಆರ್ ದ ರೆಡ್ ಕಲರ್, ಇಲ್ಲಿ ಗ್ರೀನ್ ಕಲರ್ ನಿಮ್ಗೆ ಏನ್ ಕಾಣಿಸ್ತಾವು, ದಟ್ ಈಸ್ ದ ಫಸ್ಟ್ ಓರಲ್. ದ ಫ್ಲವರ್ ಹ್ಯಾಸ್ ಮೇನ್ಲಿ ಫೋರ್ ಓರಲ್ಸ್. ಫೋರ್ ಓರಲ್ಸ್, ದ ಫಸ್ಟ್ ಓರಲ್ ಈಸ್ ಕ್ಯಾಲಿಕ್ಸ್, and second oral is corolla, third one androecium, fourth one gynoecium. These are the main four orals of the flowers. The green color, the outermost oral of the flower, is called calyx, and that calyx is made up of sepals. ಹೊರಗಡೆ ಇರುವಂತ ಹೊರಗಿನ ಕಂಪ್ಲೀಟ್ ಹೊರಗಡೆ ಇರುವಂತ ಓರಲ್ ಅನ್ನ ನಾವೇನಂತ ಕರಿತೀವಿ, ಕ್ಯಾಲಿಕ್ಸ್ ಅಂತ ಕರಿತೀವಿ. ಆ ಕ್ಯಾಲಿಕ್ಸ್ ಪ್ರತಿಯೊಂದು ಸೆಗ್ಮೆಂಟ್ ಅನ್ನ ಏನಂತ ಕರಿತೀವಿ, ಸೆಪಲ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಸೆಪಲ್ಸ್. ಸೆಪಲ್ ಗ್ರೀನ್ ಕಲರ್ ಪಾರ್ಟ್ ಆರ್ ಕಾಲ್ಡ್ ಸೆಪಲ್ಸ್. ದೆನ್ ದ ರೆಡ್ ಕಲರ್, red color is the second oral of a flower, and that second oral of flower is called corolla. The corolla, it has or it is made up of petals. Adu petals inda agirutha. Ee pratiyondannu nave enanta karitivi, petals anta karitivi. Red color iruvanta parts anna petals anta karitivi, petal. Then the third oral is called androecium, and that androecium is consist of stamens. Stamens, here it is the stamen, and the stamen has a stalk like structure that is called filament. Idu navu filament anta karitivi. So ille third oral androecium olagade stamens present irtavu, and that stamens are considered as the male reproductive part anta consider martivi. Androecium or the stamens, those are considered as male reproductive part of a flower. These stamens are now male reproductive part of the consider martel. And the fourth oral is gynoecium. This is the gynoecium, black color in concept. So other now gynoecium anta karitevi. So e gynoecium fourth layer and also called innermost layer anta nu karitevi. The gynoecium is consist of, or also it is called pistil antanu karite. The pistil has three parts. These are stigma, style and ovary. These are the three parts. This is the stigma, this is the style, and this is ovary.
These are the three parts are considered as pistil, and that gynoecium is considered as the female reproductive part. Gynoecium anna naavu female reproductive part anta consider maartive. Female reproductive part of a flower. Reproductive part of a flower. These are the four orals. They are present in a flowers. Next, ille flowers olagade male reproductive part ee blue color in kanisutha stamens. So avu now male reproductive part anta karitivi stamens anna. Ee black color en kanisutha idannu pistil or gynoecium anta nu karitivi. So adu now female reproductive part anta karitivi. The ovary has the ovules. ओवरी ओळगडे स्मॉल ओवल्स प्रेजेंट इर्तव स्टिग्मा स्टाइल ओवरी स्टिग्मा इले पोलन ग्रेन्स बंद लैंड आगे हेल्प सो स्टाइल मीन्स इट इज अ ट्यूब लाइक स्ट्रक्चर इट कनेक्ट्स द स्टिग्मा एंड ओवरी ओवरी मीन्स द सोलन पार्ट ऑफ द पिस्टिल इज कॉल्ड ओवरी एंड इट हैज द ओवल्स नेक्स्ट फ्लावर्स ना फोर ओरल्स The calyx and corolla, these are the non-essential orals. Non-essential orals, they cannot be involved in a reproduction. This reproduction is not involved. So, that's the reason why we do this. These sepals and petals, calyx and corolla, these two orals are considered as non-essential orals. They cannot be involved in a reproduction, but they gives the protection to the innermost orals and they also gives the attraction to the insects. So ivereduvunu en maartavandra petals nodirbodu nu different colors agirthavu rose olagade nodri. For example, different color red agirbodu, yellow, violet, orange, ब्लू सो डिफरेंट कलर पेटल्स देन सेपल्स डिफरेंट कलर्स सो एरडू रिप्रोडक्शन इन्वॉल्व आगुदिल्ला बट दे आर इन्वॉल्व और दे गिव्स द अट्रैक्शन टू द इंसेक्ट्स और पॉलिनेटर्स अंत करीते सो बर्ड्स आगिरबहुदु इंसेक्ट्स अन्न अट्रैक्ट माड्लिक्के एनु माड्तावु हेल्प माड्तावु एंड द थर्ड एंड फोर्थ ओरल एंड्रोशियम एंड गायनोशियम These two orals are considered as the essential orals. So, ivereddu orals anna navu essential orals anta karitivi. Yak essential orals anta karitivi andre because of the stamens and gynoecium. Androecium and gynoecium, actually these two orals are involved in a reproduction. Ivereddu orals reproduction olagade help madodrinda reproduction olagade involve agodrinda navu ee eradu orals anna essential orals and calyx corolla na non essential orals anta karithe this is the structure of flower and these are the parts of the flower the stamens they are produce the pollen grains stamens produce pollen grains paraga renugalu anta karithe सो केसर अंत करीते स्टेमेंस केसर सो आ केसर ऐनमती पोलन ग्रेन्स पराग रेणु प्रोड्यूस गायनोशियम मीन्स पिस्टिल सो पिस्टिल ना फिमेल रिप्रोडक्टिव पार्ट अंत कन्सिडर मार्तेवी आ फिमेल रिप्रोडक्टिव पार्ट ऐनमता कार्पेल्स प्रोड्यूस दिस इज अबाउट टुडेज क्लास एंड रिमेनिंग विल कंटिन्यू इन द नेक्स्ट क्लास थैंक यू